ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾಡೋದಕ್ಕೂ ಸುಲಭ, ತಿನ್ನೋದಕ್ಕೂ ರುಚಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅನ್ನೋವಂಥ ಹೆಸರು ಕಾಳಿನ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಹೆಸರುಕಾಳು. ನಾನಿಲ್ಲಿ 3/4 ಕಪ್ಪಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇದರ ಜೊತೆಗೇ ಸಮ ಪ್ರಮಾಣದಲ್ಲಿ ದೋಸೆ ಅಕ್ಕಿನೂ ಕೂಡ ಹಾಕ್ತಾ ಇದ್ದೀನಿ. ದೋಸೆ ಅಕ್ಕಿನೂ ಕೂಡ ಅಷ್ಟೇ 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಬೇಕು ಅನ್ನೋ ಹಾಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೂ ತೊಗೋಬಹುದು, ಆದರೆ ಎರಡನ್ನು ಕೂಡ ಸಮ ಪ್ರಮಾಣದಲ್ಲಿ ಹಾಕಬೇಕಾಗಿರೋದು ಅಷ್ಟೇ. ಈಗ ಇನ್ನೊಮ್ಮೆ ಚೆನ್ನಾಗಿ ತೊಳೆದು ಆಮೇಲೆ ಇದನ್ನ ನೀರಲ್ಲಿ ನೆನೆಸಿಟ್ಟಿರ್ತೀನಿ. ಕಡಿಮೆ ಅಂದರೂ ಕೂಡ ಒಂದು 5-6 ಗಂಟೆಗಳ ಕಾಲ ಆದರೂ ನೆನೆಸಿಡಬೇಕು. ಚೆನ್ನಾಗಿ ನೆನೆಯುವವರೆಗೂ ಹೆಸರುಕಾಳು ಕೂಡ ತುಂಬ ಚೆನ್ನಾಗಿ ಅರಳ್ಕೋಬೇಕು, ಯಾಕೆಂದರೆ ಇದರಲ್ಲಿ ಹಿಟ್ಟನ್ನು ನಾವು ಮತ್ತೆ ಹುಳಿ ಬರೆಸಲ್ಲ, ರುಬ್ಬಿ ತಕ್ಷಣವೇ ಮಾಡುವಂಥ ದೋಸೆ ಇದು. ನಾನು ಸಾಮಾನ್ಯವಾಗಿ ಬೆಳಗ್ಗೆ ದೋಸೆ ಮಾಡಬೇಕು ಅನ್ನೋ ಹಾಗಿದ್ರೆ ಹಿಂದಿನ ದಿನ ರಾತ್ರಿನೇ ಇದನ್ನ ನೆನೆಸಿಟ್ಟಿರ್ತೀನಿ. 7-8 ಗಂಟೆಗಳ ಕಾಲ ನೀವು ನೋಡಿದ್ರೆ ಚೆನ್ನಾಗಿ ಹೆಸರುಕಾಳು ಕೂಡ ಅರಳ್ಕೊಂಡಿರುತ್ತೆ. ನೋಡ್ಬೋದು ಹೇಗಾಗಿದೆ ಅಂತ, ಚೆನ್ನಾಗಿ ನೆಂದಿದೆ. ದೋಸೆ ಅಕ್ಕಿ ಆದರೆ ಒಳ್ಳೆಯದು, ಇಲ್ಲ ನೀವು ಊಟದಕ್ಕಿನೇ ಯೂಸ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನ ನೆನೆಸ್ಬೇಕಾಗತ್ತೆ ಅಷ್ಟೇ. ಈಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ನಾವು ಇದರ ಜೊತೆಗೇ ಖಾರಕ್ಕೆ ಹಸಿಮೆಣಸಿನಕಾಯನ್ನು ಕೂಡ ಸೇರಿಸ್ಕೊಳ್ಳೋಣ. ನೀವು 2 ಹಸಿಮೆಣಸಿನಕಾಯಿನ ಬೇಕಿದ್ರೂ ಕೂಡ ಹಾಕ್ಕೋಬೋದು, ನನ್ನ ಮಕ್ಕಳಿಗಾಗಿರೋದ್ರಿಂದ ಒಂದನ್ನೇ ಹಾಕ್ತಾ ಇದ್ದೀನಿ. ಇಲ್ಲಿ ಚಿಕ್ಕ ತುಂಡು ಶುಂಠಿನೂ ಕೂಡ ಸೇರಿಸಬೇಕು ಇದರ ಜೊತೆಗೆ. ಹೆಸರುಕಾಳು ಡೈಜೆಷನಿಗೂ ಕೂಡ ಶುಂಠಿ ಒಳ್ಳೆಯದಾಗತ್ತೆ, ಹಾಗಾಗಿ ಹಸಿಮೆಣಸಿನಕಾಯಿ ಶುಂಠಿ ಇವೆರಡೇ ಸಾಕು, ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸನ್ನು ಸೇರಿಸಬೇಕು ಅನ್ನೋ ಹಾಗಿಲ್ಲ ಇದರ ಜೊತೆಗೇ. ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲನೂ ಕೂಡ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ಪೂರ್ತಿ ನುಣ್ಣಗಾಗಲಿ ಹೆಸರುಕಾಳೆಲ್ಲ. ರುಬ್ಬಿರೋದನ್ನ ನಾವೀಗೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದರ ಜೊತೆಗೆ ಬೇರೆ ಏನು ಕೂಡ ಸೇರಿಸೋ ಅಗತ್ಯ ಇಲ್ಲ, ಹಾಗೆಯೇ ಈ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿನೇ ಇಟ್ಟಿದ್ದೀನಿ. ಇದರ ಜೊತೆಗೆ ನಾನು ಎಕ್ಸ್ಟ್ರಾ ನೀರನ್ನು ಸೇರಿಸಿಲ್ಲ, ಯಾಕೆಂದರೆ ಹಿಟ್ಟು ತುಂಬ ತೆಳು ಆಗಿಬಿಟ್ರೆ ದೋಸೆ ಗರಿ ಗರಿಯಾಗಿ ಬರಲ್ಲ, ಹಾಗಾಗಿ ಈ ಹದ ಇದ್ದರೆ ಸಾಕು ದೋಸೆ ಹಿಟ್ಟು. ಈಗ ನಾವು ಇದನ್ನ ತಕ್ಷಣವೇ ದೋಸೆ ಮಾಡ್ಬೋದು. ಪ್ಯಾನ್ಗೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಬ್ಬಿಣದ ಕಾವಲಿನೇ ಉಪಯೋಗಿಸ್ತಿರೋದು, ಆದರೆ ದೋಸೆ ತುಂಬಾ ಈಸಿಯಾಗಿ ಏಳುತ್ತೆ. ಈ ದೋಸೆ ಏಳಿಸೋದು ಏನೂ ಕೂಡ ಕಷ್ಟ ಇಲ್ಲ, ಹಾಗಾಗಿ ನಾವು ಕಬ್ಬಿಣದ ಕಾವಲಿನಲ್ಲೂ ಕೂಡ ಸುಲಭವಾಗಿ ಈ ದೋಸೆನ ಮಾಡ್ಬೋದು. ದೋಸೆ ಬ್ಯಾಟರ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡಿ ಮುಚ್ಚಿ ಬೇಯಿಸೋಣ ಇದನ್ನ ಸ್ವಲ್ಪ. ಹೆಸರುಕಾಳೆಲ್ಲ ಕೂಡ ನೀಟಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ಇದನ್ನ ಮುಚ್ಚಿ ಬೇಯಿಸೋದು ಒಳ್ಳೆಯದು. ಬೇಗನೆ ಆಗೋಗುತ್ತೆ ದೋಸೆ, ಹಾಗೆ ಪರಿಮಳ ಕೂಡ ತುಂಬಾ ಘಮ ಘಮ ಅಂತ ಇರುತ್ತೆ. ನೋಡ್ಬೋದು ಹೇಗಾಗಿದೆ ದೋಸೆ ಅನ್ನೋದು. ಕಲರು ಕೂಡ ಸ್ವಲ್ಪ ಹಸಿರು ಕಲರೇ ಬಂದಿರುತ್ತೆ ಹೆಸರುಕಾಳನ್ನು ಹಾಕಿರೋದ್ರಿಂದ. ಈಗ ನಾನು ಇದ್ರ ಮೇಲೆ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಳ್ತೀನಿ. ನಮಗೆ ಇದ್ರ ಮೇಲೆ ತುಪ್ಪ ಹಾಕಿದ್ರೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ನಿಮಗೆ ತುಪ್ಪ ಬೇಡ ಅನ್ನೋ ಹಾಗಿದ್ರೆ ನೀವು ಖಂಡಿತವಾಗಿಯೂ ಕೂಡ ಸ್ಕಿಪ್ ಮಾಡ್ಬೋದು ತುಪ್ಪನ, ಇಲ್ಲ ಎಣ್ಣೆ ಬೇಕಿದ್ರೂ ಕೂಡ ಹಾಕ್ಬೋದು. ಆದರೆ ತುಪ್ಪನೂ ಸೇರಿಸಿದಾಗ ಇದರ ಪರಿಮಳ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ. ಹಾಗೆ ಹಸಿಮೆಣಸು ಶುಂಠಿ ಎಲ್ಲ ಹಾಕಿರೋದ್ರಿಂದ ಇದನ್ನು ತುಪ್ಪ ಹಾಕಿದರೆ ಮೇಲಿಂದ ಹಾಗೇನೂ ಕೂಡ ತಿನ್ಬೋದು. ಚಟ್ನಿನೇ ಬೇಕು ಅನ್ನೋ ಹಾಗಿಲ್ಲ, ಮಕ್ಕಳಿದನ್ನ ಹಾಗೇನೂ ಇಷ್ಟಪಡ್ತಾರೆ ತಿನ್ನೋದಕ್ಕೆ. ನೋಡ್ಬೋದು ಎಷ್ಟು ಸುಲಭವಾಗಿ ಎದ್ದು ಬರುತ್ತೆ ಈ ದೋಸೆ ಅನ್ನೋದನ್ನು ಕೂಡ. ತುಂಬಾ ಈಸಿ ಮಾಡೋದು ಕೂಡ, ಜಸ್ಟ್ 2 ಇಂಗ್ರೀಡಿಯೆಂಟು, ಹೆಸರುಕಾಳು ಅಕ್ಕಿನ ನೆನೆಸಿರೋದು ಅಷ್ಟೇ. ನೋಡ್ಬೋದು ಎಷ್ಟು ಚೆನ್ನಾಗಿ ದೋಸೆ ಬಂತು ಅಂತ. ಹಾಗೆ ಇನ್ನೊಂದು ದೋಸೆನೂ ಕೂಡ ಹಾಕ್ಕೊಳ್ಳೋಣ. ಇದು ನೀವು ಯಾವುದೇ ಚಟ್ನಿ ಜೊತೆ ಬೇಕಿದ್ರೂ ಕೂಡ ಸರ್ವ್ ಮಾಡ್ಬೋದು, ಇಲ್ಲ ಶುಂಠಿ ಚಟ್ನಿ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ನಾರ್ಮಲ್ ಯಾವುದೇ ಚಟ್ನಿ ಆದರೂ ಕೂಡ ನಡೆಯುತ್ತೆ. ಇಲ್ಲ ಹಾಗೇ ಬೇಕಿದ್ರೂ ಕೂಡ ಈ ದೋಸೆನ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಮಾಡೋದು ಕೂಡ ಸುಲಭ, ತಿನ್ನೋದಕ್ಕೂ ರುಚಿ, ನಾನು ಹೇಳಿದಾಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು. ಹೆಸರುಕಾಳು ನೆನೆಸಿ ಹಾಗೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ, ಸಲಾಡ್ ಮಾಡಿದರೂ ತಿನ್ನಲ್ಲ ಅನ್ನೋ ಹಾಗಿದ್ರೆ ಈ ರೀತಿ ದೋಸೆನೂ ಕೂಡ ನೀವು ಮಾಡಿ ಕೊಡ್ಬೋದು, ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ವಿಡಿಯೋನ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ದರೆ ದಿಶಿರಾ ಕಿಚನನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆ ಧನ್ಯವಾದ.